ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಟ್ವಿಸ್ಟ್ ಸಿಕ್ಕಿದೆ. ಸ್ಥಳೀಯರಿಂದಲೇ ಬೆಳ್ಳಾರೆಯ ಪ್ರವೀಣ್ ಹತ್ಯೆ. ತೀರ್ಥಹಳ್ಳಿಯಲ್ಲಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಹೇಳಿರುವಂತಹ ಹೇಳಿಕೆ. ಸ್ಥಳೀಯರಿಂದಲೇ ಬೆಳ್ಳಾರೆ ಪ್ರವೀಣ್ ಹತ್ಯೆ. ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ. ಆರೋಪಿಗಳು ದಕ್ಷಿಣ ಕನ್ನಡ ಜಿಲ್ಲೆಯವರೆಂಬ ಮಾಹಿತಿ ಇದೆ. ಆರೋಪಿಗಳ ಹಿನ್ನೆಲೆ ಏನು, ಯಾವ ಸಂಘಟನೆಗೆ ಸೇರಿದವರು ಅನ್ನುವಂತದ್ದನ್ನ ತನಿಖೆ ಮಾಡಲಾಗ್ತಾ ಇದೆ. ಆರೋಪಿಗಳನ್ನು ಶೀಘ್ರವೇ ಬಂಧಿಸ್ತೀವಿ ಅಂತ ಆರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಪ್ರವೀಣನ ಹತ್ಯೆಯಲ್ಲಿ ಭಾಗವಹಿಸಿದಂಥವರು ಸ್ಥಳೀಯರು, ಮಂಗಳೂರು ಜಿಲ್ಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟವರು ಅನ್ನುವಂಥದ್ದು ನನಗೆ ಸಿಕ್ಕಂಥ ಮಾಹಿತಿ ಇದೆ. ಇವರ ಹಿನ್ನೆಲೆ ಏನು, ಇವರು ಯಾವ ಸಂಘಟನೆಗೆ ಸೇರಿದಂಥವರು, ಈ ಆ್ಯಂಗಲ್ನಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಹಿಡಿದು ತರುವಂಥ ಎಲ್ಲ ಪ್ರಯತ್ನದಲ್ಲಿ ಕೂಡ ತೊಡಗಿದ್ದಾರೆ. ನಡು ರಸ್ತೆಯಲ್ಲೇ ಪ್ರವೀಣ್ ಕೊಚ್ಚಿ ಕೊಲೆ ಮಾಡಿದ್ಯಾರು ಅನ್ನುವಂಥದ್ದು ಈಗ ತನಿಖೆ ಆಗ್ತಾ ಇದೆ. ಪ್ರವೀಣ್ ಹಂತಕರಿಗೂ ಕೇರಳಕ್ಕೂ ಇರುವಂತಹ ನಂಟೇನು? ಹಾಗಾದ್ರೆ ಪ್ರವೀಣ್ ಪಾತಕಿಗಳಿಗೆ ಕೇರಳದಲ್ಲಿ ಸಿಕ್ಕಿದೆಯಾ ಆಶ್ರಯ? 20 ವರ್ಷಗಳ ಹಿಂದೆ ಬೆಳ್ಳಾರೆಯನ್ನ ತ್ಯಜಿಸಿದ್ದವನಿಂದಲೇ ಆಶ್ರಯ ಸಿಕ್ಕಿದೆಯಾ? ಸ್ಥಳೀಯರೇ ಪ್ರವೀಣ್ ಹತ್ಯೆಗೈದು ಕೇರಳಕ್ಕೆ ಪರಾರಿಯಾಗಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಳ್ಳಾರೆ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಈ ಸ್ಫೋಟಕವಾದಂತಹ ಅಂಶಗಳು ಬಯಲಾಗಿದೆ. ಕಾಸರಗೋಡು ಜಿಲ್ಲೆ ಸೋಂಕಾಲ್ನಲ್ಲಿ ಹಂತಕರಿಗೆ ಆಶ್ರಯ. 20 ವರ್ಷಗಳ ಹಿಂದೆಯೇ ಸೋಂಕಾಲ್ಗೆ ಹೋಗಿದ್ದ ವ್ಯಕ್ತಿ ಆತನೇ ಹಾಗಾದ್ರೆ ಆಶ್ರಯವನ್ನ ಕೊಟ್ಟಿದ್ದಾನ ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಬೆಳ್ಳಾರೆಯ ತಿಂಗಳಾಡಿ ನಿವಾಸಿಯಾಗಿದ್ದಂತಹ ವ್ಯಕ್ತಿಯಿಂದ ಆಶ್ರಯ. 2 ದಿನ ಈತನ ಜೊತೆ ಸೋಂಕಾಲ್ನಲ್ಲಿದ್ದಂತಹ ಪ್ರವೀಣ್ನ ಹಂತಕರು ಸೋಂಕಾಲ್ನಲ್ಲಿ ತೋಟದ ಕೆಲಸವನ್ನ ಮಾಡಿಕೊಂಡಿದ್ರು ಅನ್ನುವಂತಹ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತೋಟದ ಯಜಮಾನನ ಫೋನ್ ಬಳಸಿ ಹಂತಕರ ಜೊತೆ ಮಾತನಾಡಲಾಗ್ತಾ ಇತ್ತು. ಕರೆ ಬಳಿಕ ಕಾಲ್ ಲಿಸ್ಟ್ ನಲ್ಲಿ ನಂಬರ್ ಅನ್ನ ಸಹ ಡಿಲೀಟ್ ಮಾಡ್ತಾ ಇದ್ದ ಅಸಾಮ್. ಟೆಕ್ನಿಕಲ್ ಸುಳಿವಿನ ಆಧಾರದಲ್ಲಿ ಆಶ್ರಯವನ್ನ ಕೊಟ್ಟವರು ಈಗ ಕಾಕಿ ವಶದಲ್ಲಿದ್ದಾರೆ. ಪ್ರವೀಣ್ ಕೇಸ್ ಕೈಗೆತ್ತಿಕೊಳ್ಳಲು ಎನ್ಐಎಗೆ ಕೇಂದ್ರದ ಸೂಚನೆ ಸಿಕ್ಕಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಎನ್ಐಎ ಅಧಿಕಾರಿಗಳಿಗೆ ಆದೇಶ ಬಂದಿದೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ಗೃಹ ಇಲಾಖೆ ಲಿಖಿತ ಆದೇಶವನ್ನ ನೀಡಿದೆ. ಪ್ರವೀಣ್ ಕೊಲೆಯ ಹಿಂದೆ ಅಂತಾರಾಜ್ಯ ಸಂಪರ್ಕದ ಶಂಕೆ ಇರುವ ಹಿನ್ನೆಲೆಯಲ್ಲಿ ತಕ್ಷಣವೇ ತನಿಖೆಯನ್ನು ನಡೆಸುವಂತೆ ಸೂಚನೆ ನೀಡಲಾಗಿದೆ ಕೇಂದ್ರದಿಂದ. ಗೃಹ ಇಲಾಖೆ ಅಧೀನ ಕಾರ್ಯದರ್ಶಿ ವಿಪುಲ್ ಅಲೋಕ್ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ನಾಟಕದ ಸಿಎಸ್ ಡಿಜಿಪಿಗೂ ಸಹ ಆದೇಶವನ್ನ ಹೊರಡಿಸಲಾಗಿದೆ. ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಆದೇಶವನ್ನ ಹೊರಡಿಸಲಾಗಿದೆ. ಗೃಹ ಇಲಾಖೆ ಆದೇಶದ ಬೆನ್ನಲ್ಲೇ ಅಖಾಡಕ್ಕಿಳಿದಿದೆ ಈಗ ಎನ್ಐಎ ಟೀಮ್. ಪ್ರವೀಣ್ ಕೇಸ್ ಅನ್ನ ಕೈಗೆತ್ತಿಕೊಳ್ಬೇಕು ಅಂತ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿರುವಂತಹ ಆದೇಶ ಪ್ರತಿಯನ್ನ ನೋಡ್ತಾ ಇದ್ದೀರಾ. ಎನ್ಐಎ ತನಿಖೆ ಈಗಾಗಲೇ ಆರಂಭ ಆಗಿದೆ. ಹೀಗಾಗಿ ಕೇಂದ್ರ ಗೃಹ ಇಲಾಖೆಯಿಂದ ಎನ್ಐಎ ಅಧಿಕಾರಿಗಳಿಗೆ ಆದೇಶ ಹೋಗಿದೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ಗೃಹ ಇಲಾಖೆ ಲಿಖಿತ ಆದೇಶವನ್ನ ಕಳಿಸಿರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.